ಇಂದು ಸಮಗ್ರ ಕೃಷಿ ಪದ್ಧತಿ ಒಂದು ಕಿರುನಾಟಕವನ್ನು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೇವೆ. ಈ ಒಂದು ನಾಟಕವನ್ನು 100 ಜನ ಮಾಡ್ತಿದ್ದಾರೆ. ಅದರಲ್ಲಿ ನಾಗಣ್ಣನ ಪಾತ್ರದಲ್ಲಿ ನಾಗರಾಜ್, ಪವಣ್ಣನ ಪಾತ್ರದಲ್ಲಿ ಪ್ರವೀಣ, ನೋಟಪ್ಪನ ಪಾತ್ರದಲ್ಲಿ ಪ್ರಜ್ವಲ್ ಬಿ. 100 ಜನ ನಾಟಕ ದೃಶ್ಯವನ್ನು ಮಾಡ್ತಾರೆ. ಮೊದಲನೆಯ ದೃಶ್ಯ, ದುಂಡುದಾಸ ಕೊಡುಗೆ ಹಳ್ಳಿಯ ಪವಣ್ಣ ಮತ್ತು ನಾಗಣ್ಣ ಇಬ್ಬರು ಸಹೋದರರ ರೈತಾಪಿ ಜೀವನವನ್ನ ಬಿಂಬಿಸ್ತಕ್ಕಂತಹ ದೃಶ್ಯ ಮೊದಲ ದೃಶ್ಯವಾಗಿದೆ. ಹತ್ತು ವರ್ಷದಿಂದ ಹತ್ತ ಹತ್ತು ಎಕರೆ ಜಮೀನಿದೆ ನಮ್ದು. ಹತ್ತು ಎಕರೆ ಜಮೀನಲ್ಲಿ ನಾವು ಇಷ್ಟೆಲ್ಲ ಹಗಲು ರಾತ್ರಿ ಇಷ್ಟೆಲ್ಲ ದುಡಿದ್ರು ಏನಪ್ಪ, ನಮ್ಗೆ ಆದಾಯನ ಬರ್ತಿಲ್ಲ, ಏನಪ್ಪ ಇದು, ಏನ್ ಕೃಷಿ ಮಾಡೋದು? ಹೌದು ಪವಣ, ನಮ್ ಪರಿಶ್ರಮ ಎಲ್ಲ ವ್ಯರ್ಥ ಆಗ್ತಿದೆ, ನಮಗೂ ದುಡ್ದು ದುಡ್ದು ಸಾಕಾಗ್ತಾ ಇದೆ ಪವಣ. ಅಲ್ಲಪ್ಪ ನಮ್ಗೆ ಏನ್ ನಮ್ ಹೊಟ್ಟೆಗತಿ ಏನಪ್ಪ, ಹೊಟ್ಟೆಪಾಡು ಏನ್ ಮಾಡೋದು? ಇಲ್ಲ ಪವಣ, ಎಲ್ಲಾ ಸಮಸ್ಯೆಗೂ ಒಂದ್ ಪರಿಹಾರ ಇದ್ದೇ ಇರುತ್ತೆ ಅಂತೆ, ಹಾಗೆ ನಮ್ ಸಮಸ್ಯೆಗೂ ಏನೋ ಒಂದ್ ಪರಿಹಾರ ಇದ್ದೇ ಇರುತ್ತೆ. ಹೌದು ಪವಣ, ಆದ್ರೆ ನನ್ಗೆ ಒಬ್ಬ ಸ್ನೇಹಿತ ಗೊತ್ತು ಮೋಟಪ್ಪ ಅಂತ, ಅವನ ಹತ್ರ ಅವನು ಯಾವ್ದೇ ಬೆಳೆ ಬೆಳೆದ್ರು ನಷ್ಟನೇ ಆಗಲ್ಲ. ಹೌದು ಪವಣ, ಒಂದ್ ಬೆಳೆಯಲ್ಲಿ ನಷ್ಟ ಆದ್ರೆ ಇನ್ನೊಂದ್ ಬೆಳೆಯಲ್ಲಿ ಲಾಭ ತಗೋತಾನೆ. ಅದಕ್ಕೆ ಅವನ ಹತ್ರ ಹೋಗಿ ನಾವು ಅವನ ಹತ್ರ ಸಲಹೆನ ತಗೊಂಡು ನಾವು ಕೃಷಿನ ಅಳವಡಿಸ್ಕೊಳ್ಳೋಣ. ಏನಾಗಣ ಇಲ್ಲಿ ನಮ್ಮೂರ್ ಕಡೆ ಆರಾಮಾ? ಹ್ಞೂ ಆರಾಮಣ, ಹಿಂಗಿದೀನ್ ನೋಡು, ನೀವ್ ಹೆಂಗಿದ್ದೀರ ಅಣ್ಣ? ಏನ್ ಮತ್ ಸಮಾಚಾರ ಈ ಕಡೆ ಬಂದಿರೋದು? ಏನಣ್ಣ ನಮ್ದು ಕೃಷಿಲಿ ಲಾಭನೇ ಇಲ್ಲ, ಬರೀ ಎಲ್ಲ ನಷ್ಟ, ಯಾವ ಬೆಳೆ ಹಾಕಿದ್ರು ಬರ್ತಾ ಇಲ್ಲ, ಅದಕ್ಕೆ ನಮ್ ಜೀವನನೇ ಕಷ್ಟಕರ ಆಗಿತ್ತೆ ಅಣ್ಣ. ನಾಗಣ್ಣ ಕೇಳಿಲ್ಲಿ, ರೈತರು ಯಾವತ್ತು ತೊಂದರೆಗೀಡಾಗಲ್ಲ. ಯಾಕೆ ತೊಂದರೆಗೀಡಾಗ್ತಾರೆ ಅಂದ್ರೆ, ತಮ್ಗಿರೋ ಜಮೀನನ್ನ ಯಾವ್ಯಾವ ಕೆಲ್ಸಕ್ಕೆ ಯಾವ್ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ಅವರಿಗೆ ತಿಳಿದಿರ್ಬೇಕು. ನನ್ ತೋಟದಲ್ಲಿ ನಾನು ಹೇಗ್ ಮಾಡಿದ್ದೀನಿ ಅಂತ ನೀನು ತೋರಿಸ್ತೀನಿ, ಆಗ ಗೊತ್ತಾಗುತ್ತೆ. ನೀನು ಅದನ್ನ ಅಳವಡಿಸ್ಕೊಂಡ್ರೆ ನೀನು ಕೂಡ ಹೆಚ್ಚಿನ ಆದಾಯ ಗಳಿಸ್ಬೋದು. ಬಾ ನಮ್ ತೋಟಕ್ಕೆ ಹೋಗಿ ನೋಡೋಣ. ಸರಿ ಅಣ್ಣ, ನಡಿಯಣ್ಣ, ಹೋಗೋಣ. ನಾಗಣ್ಣ ಅವ್ರು ಕಾಣ್ತೈತಲ್ಲ ನಾಗಣ್ಣ, ಅದೇನಣ್ಣ? ಅದೇ ನಮ್ಮ ಮನೆ. ಹೆಂಗೈತೆ? ಆ ಚೆನ್ನಾಗೈತಣ್ಣ. ಅದೇನಣ್ಣ ಮೇಲ್ಗಡೆ ಮಾಡಿದ್ರ? ಅದು ಅಣ್ಣ ಏನ್ ಮಾಡ್ತೀನಿ ಗೊತ್ತಾ, ಮನೇಲಿ ನಮ್ ಮನೇಲಿ ನಾನು ನೀರನ್ನ ಮೇಲ್ಚಾವಣಿ ನೀರಿನ ಕೊಯ್ಲು ಮಾಡ್ತಾ ಇದ್ದೀನಿ. ಅಂದ್ರೆ ನೀರನ್ನ ನಾನು ಅಲ್ಲಿ ಮಳೆ ನೀರು ಬಂದು ಬೀಳುತ್ತಲ್ಲ, ಆ ಮಳೆ ನೀರನ್ನ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ನಾನು ಕೃಷಿ ಹೊಂಡ ಮಾಡ್ಕೊಂಡಿದ್ದೀನಿ ನನ್ನ ಫಾರ್ಮ್ ಅಲ್ಲಿ, ಆ ಕೃಷಿ ಹೊಂಡಕ್ಕೆ ಅಲ್ಲಿಂದ ಪೈಪ್ ಲೈನ್ ಕನೆಕ್ಟ್ ಮಾಡಿ ಇಲ್ಲಿಗೆ ನಾನು ನೀರನ್ನ ತಂದು ಸಂಗ್ರಹಣೆ ಮಾಡ್ತೀನಿ. ಹೌದಾ ಅಣ್ಣ? ಹ್ಞೂ. ಏನಣ್ಣ ಫಾರ್ಮ್ ಪಾಂಡು? ಹಾ ಇದೆ ನೋಡು ಫಾರ್ಮ್ ಪಾಂಡು. ಈ ಫಾರ್ಮ್ ಪಾಂಡ್ಗೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಅಲ್ಲಿಂದ ಮೋಟರ್ ಇಟ್ಕೊಂಡು ಎಲ್ಲ ರೀತಿಯ ನನ್ನ ಕ್ರಾಪ್ ಇದೆ ನೋಡಿ, ಇನ್ನು ಜೋಳ ಐತೆ, ಅಲ್ಲಿ ಸೂರ್ಯಕಾಂತಿ ಐತೆ, ಎಲ್ಲ ನನ್ನ ರಾಗಿ ಎಲ್ಲ ರಾಗಿಗೆ ಮತ್ತೆ ಎಲ್ಲ ಬೆಳೆಗಳಿಗೂ ಇದೇ ಫಾರ್ಮ್ ಪಾಂಡಿಂದ ನೀರು ಹಾಕ್ತೀನಿ ನಾಗಣ. ಹೌದಾ ಅಣ್ಣ? ಹ್ಞೂ. ಮತ್ತೇನ್ ಮಾಡ್ತೀನಿ ಗೊತ್ತಾ, ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮೇಲ್ಗಡೆ ಜಾಗ ಇದೆಯಲ್ಲ, ಅಲ್ಲಿ ನಾನು ಸೌರಶಕ್ತಿಯನ್ನು ಉಪಯೋಗಿಸೋದು ಹೆಂಗೆ ಅಂತ ಮಾಡ್ತಾ ಇದ್ದೀನಿ. ಏನಂದ್ರೆ ಸೌರಶಕ್ತಿಗೆ ಎಷ್ಟು ಸೌರಶಕ್ತಿ ವೇಸ್ಟ್ ಆಗ್ತಾ ಇದೆ ಅನ್ನೋದು ಎಷ್ಟೋ ರೈತರಿಗೆ ಗೊತ್ತೇ ಇರೋದಿಲ್ಲ. ಆದ್ರೆ ನಾನು ಅದನ್ನು ನೋಡ್ಬಿಟ್ಟು ಏನ್ ಮಾಡ್ತೀನಿ ಗೊತ್ತಾ, ಅಲ್ಲಿ ಸೌರಶಕ್ತಿ ಬೆಳೆಯನ್ನ ಉಪಯೋಗಿಸ್ಕೊಂಡು ನನ್ನ ಮನೆಯಲ್ಲಿ ಎಷ್ಟೋ ಯಂತ್ರೋಪಕರಣಗಳೆಲ್ಲ ಇದಾವೆ, ಅದನ್ನೆಲ್ಲ ನಾನು ಆ ಎಲೆಕ್ಟ್ರಿಸಿಟಿ ನಂಗೆ ಏನ್ ಬೇಕೋ ಅದನ್ನೆಲ್ಲ ನಾನು ಸೌರಶಕ್ತಿಯನ್ನು ಇಟ್ಕೊಂಡು ಅದರಿಂದ ನಾನು ಎಲ್ಲ ನಮ್ಮ ಮನೆಯಲ್ಲಿರುವ ಟಿವಿ ಓಡೋದಾಗಿರ್ಬೋದು ಅಥವಾ ಮಿಕ್ಸಿ ಓಡೋದಾಗಿರ್ಬೋದು ಎಲ್ಲದೂ ಸೌರಶಕ್ತಿಯಿಂದಲೇ ಓಡ್ತಾ ಇದೆ. ಮತ್ತೆ ನಾನು ಇಲ್ಲಿ ಮೋಟರ್ ಅಂತ ಹೇಳದ್ನಲ್ಲ ನನ್ನ ಕೃಷಿ ಹೊಂಡದಲ್ಲಿ, ಆ ಕೃಷಿ ಹೊಂಡದಲ್ಲಿರೋ ಮೋಟರ್ನು ಕೂಡ ನನಗೆ ಸೌರಶಕ್ತಿಯಿಂದನೇ ಓಡ್ತಿದೆ, ಆ ಥರ ನಾನು ಮಾಡ್ಕೊಂಡಿದ್ದೀನಿ. ಮತ್ತೆ ನಂದು ಕೊಟ್ಟೆ ಕೂಡ ಇದೆ ನಾಗಣ್ಣ, ಕೊಟ್ಟಿಗೆಯಲ್ಲಿ ಹಸುಗಳನ್ನ ಏನ್ ಮಾಡ್ತೀನಿ ಗೊತ್ತಾ, ನಾನು ಹಸುಗಳು ಹಾಲು ಕೊಡ್ತಾವಲ್ಲ ಅದನ್ನ ಎಲ್ಲ ಹಾಲನ್ನೆಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡು ಡೈರಿಗೆ ಹಾಕ್ತಾ ಇದ್ದೀನಿ. ಆ ಡೈರಿ ಬಿಟ್ಟರೆ ನನಗೆ ಏನ್ ಸಿಗುತ್ತೆ ಅಂತಂದ್ರೆ, ಅದರಿಂದ ಗೊಬ್ಬರವನ್ನು ಕೂಡ ನಾನು ಸಗಣಿ ಗೊಬ್ಬರ ಸಗಣಿ ಗೊಬ್ಬರವನ್ನು ಹೆಂಗೆ ಮಾಡ್ತಿದ್ದೀನಿ ಅಂದ್ರೆ, ಆ ಸಗಣಿ ಸಿಗುತ್ತಲ್ಲ ಅದನ್ನ ನಾನು ಅಲ್ಲಿ ನೋಡು ಆಚೆ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅದು ನನ್ನ ಕೊಟ್ಟಿಗೆ ಗೊಬ್ಬರದ ತೊಟ್ಟಿ. ಆ ತೊಟ್ಟಿಯಲ್ಲಿ ನಾನು ಕೊಟ್ಟಿಗೆ ಗೊಬ್ಬರ ಮಾಡಿಕೊಂಡು ಅಲ್ಲಿ ಸಂಗ್ರಹಣೆ ಮಾಡಿ ನಾನು ಬೆಳೆಯೋ ಎಲ್ಲ ಬೆಳೆಗಳನ್ನು ನಾನು ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದ್ದೀನಿ. ಅಂದ್ರೆ FIM ಪಿಟ್ ಅಂತ ಕರಿತೀವಿ, ಆ FIM ಪಿಟ್ ಅಲ್ಲಿ ಬರುವಂತ ಕೊಟ್ಟಿಗೆ ಗೊಬ್ಬರವನ್ನ ನಾನು ಎಲ್ಲ ನನ್ನ ಬೆಳೆಗಳಿಗೆ ಹಾಕ್ತೀನಿ. ಬೆಳೆಗಳು ಹೆಂಗೆ ಯಾಕೆ ನಾನು ಅದನ್ನೇ ಉಪಯೋಗಿಸ್ತೀನಿ ಅಂತಂದ್ರೆ, ನಾವೇನ್ ಲಾಗೋಡ್ ಹಾಕ್ತೀವಿ ಆ ಲಾಗೋಡು ನಮ್ಮ ಬೆಳೆಗಳು ನೇರವಾಗಿ ತಗೊಳಕ್ ಆಗಲ್ಲ, ಅದಕ್ಕೆ ಒಂದು ಸೂಕ್ಷ್ಮಾಣು ಜೀವಿಗಳು ಅಂತ ಮಣ್ಣಲ್ಲಿ ಇರ್ತವೆ, ಆ ಸೂಕ್ಷ್ಮಾಣು ಜೀವಿಗಳು ನಾವು ಹಾಕೋ ಲಾಗೋಡನ್ನ ಅದು
ಗಿಡಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಪರಿವರ್ತನೆ ಮಾಡಿ ಕೊಡಬೇಕಾಗಿರುತ್ತೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಯಾವುದಂದ್ರೆ ಅಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಆ ಸೂಕ್ಷ್ಮಾಣು ಜೀವಿಗಳು ಬದುಕಬೇಕು ಅಂದ್ರೆ ನಾವು ಏನು ಮಾಡಬೇಕು ಅಂದ್ರೆ ಅಲ್ಲಿ ನಾವು ಕೊಟ್ಟಿಗೆ ಗೊಬ್ಬರವನ್ನು ಜಾಸ್ತಿ ಹಾಕಬೇಕು ಲಾಗೋಡ್ಕ್ಕಿಂತ ಜಾಸ್ತಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು ಕೊಟ್ಟಿಗೆ ಗೊಬ್ಬರ ಹೇಗೆ ಅಂದ್ರೆ ಈಗ ನಾ ಒಂದು ಮೈಕ್ರೋ ಆರ್ಗನಿಸಂ ಇದೆ ಅಂದ್ರೆ ಅದು ಹೆಂಗೆ ಅಂದ್ರೆ ತಾಯಿ ಯಾವ ರೀತಿ ನಮಗೆ ಆಹಾರವನ್ನು ತಿನ್ಸ್ತಾಳೋ ಅದು ಡೈರೆಕ್ಟ್ ಅನ್ನ ತಿನ್ಸಲ್ಲ ಅದನ್ನ ಅನ್ನ ಕರಗಿಸಾಗಿರೋದು ಅಥವಾ ಯಾವುದೋ ಒಂದು ಗಂಜಿನೋ ಈ ತರ ಕೊಡ್ತಾ ಹೋಗ್ತಾಳಲ್ಲ ಆ ರೀತಿಯಾಗಿ ಅಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ನಾವು ಹಾಕಿರೋ ಕೊಟ್ಟಿಗೆ ಗೊಬ್ಬರವನ್ನ ಅಥವಾ ಇದನ್ನ ಲಾಗೋಡನ್ನ ಪರಿವರ್ತನೆ ಮಾಡಿ ಬೆಳೆಗಳಿಗೆ ಕೊಡ್ತದೆ ಆವಾಗ ನಮ್ಗೆ ಹೆಚ್ಚಿನ ಇಳುವರಿ ಬರ್ತದೆ ಅದಕ್ಕೋಸ್ಕರ ನಾನು ರೈತಾಪಿ ಬಾಂಧವರಲ್ಲಿ ಎಲ್ಲರಿಗೂ ನಮ್ಮ ಫಾರ್ಮಿಗೆ ಯಾರು ವಿಸಿಟ್ ಮಾಡ್ತಾರೋ ಅವ್ರಿಗೆಲ್ಲ ಇದನ್ನೇ ಹೇಳ್ತಾ ಇರ್ತೀನಿ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನು ಮಾಡಿ ಹೆಚ್ಚಿನ ಇಳುವರಿ ಕೂಡ ಸಿಗ್ತದೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಲಾಸ್ ಆಗೋ ಚಾನ್ಸ್ ಇರುತ್ತೆ ಅದು ಯಾವ್ದು ಆಗಲ್ಲ ಅಂತ ಹೇಳ್ತೀನಿ ಅಲ್ಲೇನು ಮಾಡಿ ಏನದನ ಅದ ಅದು ಜೋಳ ಆ ಜೋಳಕ್ಕೆ ನಾನು ಎಲ್ಲಿ ಆ ಫಾರ್ಮ್ ಪಾಂಡಿಂದನೇ ನೀರು ಬಿಡೋದು ಮತ್ತೆ ಆ ಜೋಳಕ್ಕೆ ಏನ್ ಗೊಬ್ಬರ ಬೇಕೋ ಅದನ್ನ ಅಲ್ಲಿಂದ ತರ್ತೀನಿ ಆ ಜೋಳನ ಮೇವಿಗೂ ಕೂಡ ಬಳಸ್ತೀನಿ ಮೇವಿಗೆ ನಮ್ಮ ಹಸುಗಳಿಗೆ ಏನು ಮೇವು ಬೇಕೋ ಆ ಮೇವನ್ನೆಲ್ಲ ನಾವು ಇದ್ರ ಜೋಳವನ್ನು ಕೊಯ್ಕೊಂಡು ಹೋಗಿ ಹಾಕಿ ಹಾಲು ಬೆಳಗ್ಗೆ ಹಾಲು ಕೊಡುತ್ತೆ ಹಾಲು ಕೂಡ ನಾನು ಡೈರಿಗೆ ಹಾಕ್ತಾ ಇದ್ದೀನಿ ಮತ್ತೆ ನಾನು ಹೊಸದಾಗ ಒಂದು ಮಾಡಿರೋದು ಗೊತ್ತಾ ನಿಮಗೆ ಏನನ್ನೋದು ಅಲ್ಲಿ ನೋಡು ಇದೊಂದು ಹೊಸ ಪದ್ಧತಿ ಕೋಳಿ ಮತ್ತು ಮೀನನ್ನು ಒಟ್ಟಿಗೆ ಹೇಗೆ ಸಾಕಾಣಿಕೆ ಮಾಡಿ ಹೆಚ್ಚಿನ ಆದಾಯವನ್ನು ಗಳಿಸಬಹುದು ಅಂತ ಒಂದು ಮಾದರಿ ಅದು ಹಿಂಗಂದ್ರೆ ಕೋಳಿಗಳು ಮೇಲ್ಗಡೆ ಇದಾವೆ ಆ ಕೋಳಿಗಳು ಏನ್ ಹಿಕ್ಕಿ ಆಗ್ತವೆ ಅದು ಕೆಳಗಡೆ ಇರೋ ಮೀನಿನ ಹೊಂಡಕ್ಕೆ ಬೀಳುತ್ತೆ ಅದನ್ನ ಮೀನು ತಿನ್ಬಿಟ್ಟು ಮೀನ್ ಬೆಳಿತವೆ ಮೀನ್ ಬೆಳೆದ್ರೆ ನಮ್ಗೆ ಒಟ್ಟಿಗೆ ಕೋಳಿಯನ್ನು ಮಾಂಸಕ್ಕಾಗಿ ಮಾರಾಟ ಮಾಡಬಹುದು ಮೀನನ್ನು ಕೂಡ ಮಾರಬಹುದು ಇಂತ ಒಂದು ಮಾದರಿ ಇದನ್ನ ನಾನು ಕೂಡ ನಮ್ಮ ಫಾರ್ಮ್ ಅಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅದರಿಂದ ನನ್ಗೆ ಹೆಚ್ಚಿನ ಲಾಭ ಈಗಾಗಲೇ ನಾನು ಗಳಿಸಿದ್ದೀನಿ ಮತ್ತೆ ನನ್ಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ನಲ್ಲ ಅದನ್ನ ಇಲ್ಲಿ ಫಾರ್ಮ್ ಪಾಂಡಿಗೆ ಯೂಸ್ ಮಾಡ್ಕೊಂಡು ಅದೇ ಪಾಂಡಿನ ನೀರನ್ನ ಅಲ್ಲಿಗೆ ಹಾಕ್ತಾ ಇರ್ತೀನಿ ಮತ್ತೆ ಮೀನ್ ಇರೋದ್ರಿಂದ ನಮ್ಗೆ ನೀರು ಮೂವ್ಮೆಂಟ್ ಆಗುತ್ತೆ ಮೀನು ಆ ಕಡೆ ಓಡಾಡುತ್ತಲ್ಲ ಅವಾಗ ಏನಾಗುತ್ತೆ ನೀರು ಆ ವಾತಾವರಣದಲ್ಲಿರೋ ಗಾಳಿ ನೀರಿಗೆ ಮತ್ತೆ ಮೇಲೆ ಎಕ್ಸ್ಚೇಂಜ್ ಆಗಕ್ ಸ್ಟಾರ್ಟ್ ಆಗುತ್ತೆ ಅವಾಗೇನು ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿದ್ನಲ್ಲ ಅವೆಲ್ಲ ಬೆಳವಣಿಗೆ ಆಗಿ ಈಗ ನಾವು ಅಜೋಲಾ ಬೆಳೆಯಕ್ಕೆ ಹೇಗೆ ಅದಕ್ಕೆ ನ್ಯೂಟ್ರಿಯೆಂಟ್ ಬೇಕೋ ಅದನ್ನೆಲ್ಲ ಅದೇ ಕೊಡ್ತಾ ಇರುತ್ತೆ ಮೈಕ್ರೋ ಆರ್ಗನಿಸಮ್ಸ್ ಅವಾಗ ನೀರು ಕೂಡ ಫಲವತ್ತಾಗಿರುತ್ತೆ ಒಂಥರ ಅವಾಗ ನಾವು ಬೋರ್ವೆಲ್ ಇಂದ 1500 ಆಳದಿಂದ ಕ್ರಾಪ್ಗೆ ಬಿಡೋಕ್ಕಿಂತ ಅಲ್ಲಿ ವೇಸ್ಟೇಜ್ ಎಲ್ಲ ಇರುವಂತ ಫಲವತ್ತಾದಂತ ನೀರನ್ನೇ ನಾವು ಗಿಡಗಳಿಗೆ ಹರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಮಗೆ ಇಳುವರಿ ಜಾಸ್ತಿ ಬಂದಿದೆ ನನಗೆ ಫಾರ್ಮಿಂಗ್ ಅಲ್ಲಿ ಅತ್ಯುತ್ತಮ ರೈತ ಅಂತ ಕೂಡ ಪ್ರಶಸ್ತಿ ಕೂಡ ಬಂದಿದೆ ತುಂಬಾ ಜನ ರೈತರು ಇದನ್ನ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಪ್ರಶಸ್ತಿ ಕೂಡ ಸಿಗುತ್ತೆ ಇದನ್ನ ಮಾಡೋದು ಏನು ಉದ್ದೇಶನ ಇದು ಉದ್ದೇಶ ಅಂತ ಹೇಳಿದ್ರೆ ನಾವು ಯಾವ ಎಲ್ಲ ಈಗ ಇರೋಂತ ಜಾಗವನ್ನು ಕಡಿಮೆ ಜಾಗ ಆಗಿರ್ಬೋದು ಹೆಚ್ಚಿನ ಜಾಗ ಆಗಿರ್ಬೋದು ಕಡಿಮೆ ಜಾಗದಲ್ಲಾದ್ರೆ ಸೈಜ್ ಚಿಕ್ಕದಾಗ ಮಾಡೋದು ಈಗ 100 ಕೋಳಿ ನಾವು ಮೇಂಟೈನ್ ಮಾಡೋದ್ರಲ್ಲಿ 20 ಕೋಳಿ ಮಾಡೋದು ಆ ರೀತಿಯಾಗಿ ಮಾಡ್ಕೊಂಡು ಇಷ್ಟೊಂದು ಜಾಗ ಇದ್ರೆ ದೊಡ್ಡದಾಗೆ ಮಾಡಿ ದೊಡ್ಡದಾಗಿ ಮಾಡ್ಬೋದು ಇಲ್ಲ ಅಂದ್ರೆ ನಾವು ಚಿಕ್ಕದಾಗಿ ಮಾಡಿಕೊಂಡು ಸಮಯ ಯಾವ ಈಗ ಒಂದೊಂದ್ಸತಿ ನಮ್ಗೆ ಬೆಳೆ ಇದ್ದಾಗ ಮಾತ್ರ ನಮ್ಗೆ ಆದಾಯ ಬರುವಂತ ಇರುತ್ತೆ ಆದ್ರೆ ಈಗ ಹಂದಿ ಫಾರಂ ಇಲ್ಲಿದೆ ಹಂದಿ ಫಾರಂ ಆಗಿರ್ಬೋದು ಮತ್ತೆ ಇಲ್ಲಿ ಏನು ಕುರಿ ಮತ್ತೆ ಮೇಕೆ ಇದಾವೆ ಕುರಿ ಮತ್ತೆ ಮೇಕೆಯಲ್ಲೂ ಕೂಡ ಅವು ಇಳುವರಿ ಇದೇ ಟೈಮ್ ಬರಬೇಕು ಅಂತ ಏನಿಲ್ಲ ಅದನ್ನ ನಾವು ಯಾವಾಗ ಮಾರಾಟ ಮಾಡ್ತೀವೋ ನಮ್ಮ ಮಾರುಕಟ್ಟೆಯಲ್ಲಿ ಬೆಲೆ ಸಿಗುತ್ತೆ ಅದರಿಂದ ನಾನು ಯಾವ ಸಮಯದಲ್ಲೂ ಕೂಡ ನಾನು ಹಣದ ತೊಂದರೆಗೆ ಸಿಕ್ಕಾಕೊಂಡೇ ಇಲ್ಲ ಇದುವರೆಗೂ ಅದನ್ನ ರೈತರು ಮನಗಾಣಬೇಕಾಗಿದೆ ಈಗ ನೀವು ಕೂಡ ಅದನ್ನ ಅಳವಡಿಸ್ಕೊಂಡ್ರೆ ನಿಮ್ಗೂ ಸಿಗುತ್ತೆ ಇಲ್ಲಿ ಹಂದಿ ಸಾಕಾಣೆಯಲ್ಲಿ ಹಂದಿ ಅಂದ್ರೆ ಕೊಚ್ಚೆ ಅನ್ನೋ ಒಂದು ಭಾವನೆ ಇರುತ್ತೆ ಆದ್ರೆ ಕೊಚ್ಚೆಯನ್ನೇ ಅವು ನಾವು ವೇಸ್ಟ್ ಏನ್ ಮಾಡ್ತಿದೀವಿ ಊರಲ್ಲಿ ಈ ಶಾಲೆಗಳಿರ್ತವೆ ಶಾಲೆಗಳ ವಸತಿ ಶಾಲೆ ಇರ್ತದೆ ಅಲ್ಲಿಂದ ಊಟ ಆಗಿರ್ಬೋದು ಅಥವಾ ಹೋಟೆಲ್ಗಳ ಊಟ ಆಗಿರ್ಬೋದು ಅದನ್ನೆಲ್ಲ ವೇಸ್ಟ್ ಮಾಡಿರ್ತಲ್ಲ ಅದನ್ನ ತಂದು ನಾನು ಹಂದಿಗೆ ತಿನ್ಸ್ತೀನಿ ಅದರಿಂದ ವೇಸ್ಟ್ ತಂದು ತಿನ್ಸ್ಬಿಟ್ಟು ನನಗೆ ಆದಾಯ ಪಡ್ಕೊತಿದ್ದೀನಿ ಅದರಲ್ಲಿ ಹೆಚ್ಚಿನದಾಗಿ ನನಗೆ ಲಾಭ ಸಿಗ್ತಾ ಇದೆ ಈಗ ಅದನ್ನು ಕೂಡ ಮಾಡ್ಬೋದು ಮತ್ತೆ ಇದು ಬಯೋಗ್ಯಾಸ್ ನಾವು ಬಯೋಗ್ಯಾಸ್ ಏನ್ ಮಾಡ್ತೀವಿ ಅಂದ್ರೆ ಜೈವಿಕ ಅನಿಲವನ್ನು ತಯಾರಿಸುವ ಒಂದು ಘಟಕ ಅದು ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಈಗ ಕೊಟ್ಟಿಗೆ ಗೊಬ್ಬರದಲ್ಲಿ ನಮ್ಗೆ ಕೊಟ್ಟಿಗೆ ಗೊಬ್ಬರ ಮಾಡ್ತೀವಿ ಸಗಣಿ ಆದ್ರೂ ಮಿಕ್ಕಿರುತ್ತೆ ಸ್ವಲ್ಪ ಸಗಣಿಯನ್ನು ಏನ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಜೈವಿಕ ಅನಿಲ ತಯಾರಿಸುವಂತ ಘಟಕಕ್ಕೆ ತಂದು ಹಾಕ್ತೀವಿ ಅಲ್ಲಿ ಹಾಕಿದಾಗ ನಮ್ಗೆ ಜೈವಿಕ ಅನಿಲ ಉತ್ಪತ್ತಿ ಆಗುತ್ತೆ ನಾವು ಪ್ರತಿದಿನ ಸಿಲಿಂಡರ್ ಗ್ಯಾಸ್ ಅನ್ನ ತಂದು ಹಾಕೊಂಡು ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ತೀವಿ
ಆದ್ರೆ 1000 ರೂಪಾಯಿ 1000 ರೂಪಾಯಿ ದುಡ್ಡನ್ನ ಪ್ರತಿ ಒಂದು ತಿಂಗಳಿಗೆ ಒಂದ್ಸತಿ ಖರ್ಚು ಮಾಡ್ತಾ ಇರ್ತೀವಿ ಆ 1000 ರೂಪಾಯಿ ದುಡ್ಡು ನನ್ನ ಜೈವಿಕ ಅನಿಲ ಕೊಟ್ಟಿಗೆ ಗೊಬ್ಬರದಲ್ಲಿ ಒಂದಕ್ಕೊಂದು ಲಿಂಕ್ ಆಗಿದೆ ಇಲ್ಲಿ ಅದು ಕೊಟ್ಟಿಗೆ ಗೊಬ್ಬರ ಸಗಣಿ ಉಳಿದಿರೋದನ್ನ ತಂದು ಇಲ್ಲಿ ಹಾಕಿ ನನಗೆ ಪ್ರತಿ ತಿಂಗಳಿಗೆ 1000 ರೂಪಾಯಿ ಉಳಿಸ್ತಾ ಇದ್ದೀನಿ ಇದು ಕೂಡ ಒಂದು ಉಪಯೋಗ ಆಗಿದೆ ಅದರಿಂದ ನಾನು ಲೈಟ್ ಗೆ ಮನೆ ಲೈಟ್ ಗೆ ಅಲ್ಲಿ ಸರಶಕ್ತಿಯಿಂದನೂ ಮಾಡ್ತೀನಿ ಲೈಟ್ ಗೆ ಉಪಯೋಗ ಆಗುತ್ತೆ ಆಮೇಲೆ ಅಡುಗೆ ಮಾಡಕ್ಕೆ ಅಡುಗೆ ಅನಿಲ ಸಿಗ್ತಾ ಇದೆ ಹೌದು ಹೌದು ಯಾವುದೇ ಲಾಸ್ ನನಗೆ ಇದರಲ್ಲಿ ಸಿಗ ಆಗಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ ಅಂದ್ರೆ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೀನಿ ಮತ್ತೆ ಏನಂದ್ರೆ ನಾನು ಅಲ್ಲಿ ಒಂದು ಮೀನಿನ ತೊಟ್ಟಿ ಕಾಣಿಸ್ತಾ ಇದೆ ಬಯೋಫ್ಲಾಕ್ ಮಾಡೆಲ್ ಅಂತ ಹೇಳ್ತಾರೆ ಅಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಅದರಲ್ಲಿ ಏನಂದ್ರೆ ಈಗ ನನ್ನ ಹತ್ರ ಇಷ್ಟೊಂದು ಫಾರ್ಮ್ ಅಲ್ಲಿ ಜಾಗ ಇಲ್ಲ ನಾನು ಅಷ್ಟೊಂದು ನನ್ನ ಹತ್ರ ಜಾಗ ಇಲ್ಲ ಆಗ ಏನ್ ಮಾಡ್ತೀನಿ ಕಡಿಮೆ ಜಾಗದಲ್ಲಿ ಕಾಟ್ಲಾ ರೋವು ಆಮೇಲೆ ತಿಲಾಪಿಯಾ ಈ ಮೀನುಗಳನ್ನ ಏನ್ ಮಾಡ್ತೀನಿ ಅಂದ್ರೆ ಆ ತೊಟ್ಟಿಯಲ್ಲಿ ಮರಿಗಳನ್ನ ಫಿಂಗರ್ಲಿಂಗ್ಸ್ ತಂದ್ಬಿಟ್ಟು ಆ ಮರಿಗಳನ್ನ ಅದ್ರಲ್ಲಿ ಬಿಡ್ತೀನಿ ಅದರಿಂದ ಏರ್ ಇರುತ್ತಲ್ಲ ಹೊರಗಡೆ ಗಾಳಿ ಆ ಗಾಳಿಯನ್ನ ಕಡಿಮೆ ಈಗ ಫಾರ್ಮ್ ಪಾಂಡ್ ಅಲ್ಲಿ ಆದ್ರೆ ದೊಡ್ಡದಾಗಿರುತ್ತೆ ಓಪನ್ ಏರು ಯಾವ್ದು ಬೇಕಾದ್ರೂ ಗಾಳಿ ಬಂದು ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಮೀನುಗಳು ಉಸಿರಾಡ್ತವೆ ಅದು ತುಂಬಾ ಚಿಕ್ಕದಾಗಿರುತ್ತೆ ಒಂದು ಇದಿಷ್ಟು ಜಾಗ ಇದೆ ಅಂದ್ರೆ ಇದಿಷ್ಟು ಜಾಗದಲ್ಲಿ ಒಂದೊಂದು ತೊಟ್ಟಿ ಬರ್ತಿರುತ್ತೆ ಇಷ್ಟೇ ಜಾಗದಲ್ಲಿ ಆ ತೊಟ್ಟಿಗಳಲ್ಲಿ ತುಂಬಾ ಮೀನುಗಳನ್ನು ಬಿಡೋದ್ರಿಂದ ಅವಕ್ಕೆ ಆಕ್ಸಿಜನ್ ಸಿಗಲ್ಲ ಗಾಳಿ ಸಿಗಲ್ಲ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಬಯೋಫ್ಲಾಕ್ ಅಂದ್ರೆ ಏರೇಷನ್ ಅನ್ನು ಮಾಡ್ಬೇಕು ಅದಕ್ಕೆ ಗಾಳಿಯನ್ನ ಹೊರಗಡೆಯಿಂದ ಕೊಡ್ಬೇಕು ಪೈಪ್ ಲೈನ್ ಮಾಡಿ ಅದಕ್ಕೆ ಗಾಳಿಯನ್ನು ಕೊಟ್ಬಿಟ್ಟು ನಾವು ಕಡಿಮೆ ಜಾಗದಲ್ಲಿ ಹೆಚ್ಚಿನ ಮೀನನ್ನ ಸಾಕಣೆ ಮಾಡಿ ಮಾರಾಟ ಮಾಡಿದ್ರೆ ಲಾಭದಾಯಕವಾಗಿರುತ್ತೆ ಅದೇನಣ್ಣ ಅಲ್ಲಿ ಕೊಜ್ಜ ತರ ಕಾಣ್ತಾ ಇದೆಯಲ್ಲ ಅದೇನು ಏ ಕೊಜ್ಜ ಅಲ್ಲ ಅದು ನಮ್ಮ ಇಲ್ಲಿ ಹಸುಗಳಿದಾವಲ್ಲ ಹಸುಗಳಲ್ಲಿ ಹಾಲು ಹಸು ಹಾಲು ಕೊಡುತ್ತಾನೆ ಬೆಳಿಗ್ಗೆ ಬೆಳಗ್ಗೆ ನಾನು ಹಾಲು ಕರಿಬೇಕಾದ್ರೆ ಒಂದ್ಸತಿ ಅದನ್ನ ತಿನ್ಸಿ ನೋಡಿದೀನಿ ಅದು ಅಜೋಲಾ ಅಂತ ಕರೀತಾರೆ ಅಜೋಲಾ ಅದು ಅಜೋಲಾ ತೊಟ್ಟಿ ಮಾಡ್ಬಿಟ್ಟು ಅಜೋಲಾವನ್ನು ಬೆಳಿತಾ ಇದ್ದೀನಿ ಅದನ್ನ ನಾನೀಗ ಜೋಳ ಇದೆ ಮೇವಿನ ಜೋಳ ಮತ್ತೆ ನೇಪಿಯರ್ ಹಸು ಇದನ್ನೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಇದನ್ನ ನಾನು ಒಂದು 200 ಗ್ರಾಮ್ ಒಂದು ಹಸುಗೆ ಒಂದಿನ ತಿನ್ಸ್ತೀನಿ ಆದ್ರೆ ಏನಾಗುತ್ತಣ್ಣ ತಿನ್ಸಿದ್ರೆ ಅದನ್ನ ತಿನ್ಸಿದ್ರೆ ನಮ್ಗೆ ಒಂದ್ ದಿವಸ ನಾನು ಚೆಕ್ ಮಾಡಿ ನೋಡಿದೀನಿ 20% ಹಾಲು ಜಾಸ್ತಿ ಬರುತ್ತೆ ಒಂದ್ ಲೀಟರ್ 2 ಲೀಟರ್ 3 ಲೀಟರ್ ತನಕ ಹೆಚ್ಚಿನ ಇಳುವರಿ ಬರುತ್ತೆ ಅದಕ್ಕೆ ನಾವು ಅಜೋಲಾವನ್ನು ಅದಕ್ಕೆ ತಿನ್ಸೋದ್ರಿಂದ ಪ್ರತಿದಿನಕ್ಕೆ 2-3 ಲೀಟರ್ ನೀರ್ ಹಾಲು ಜಾಸ್ತಿ ಆಗ್ತಿದೆ ಅಂದ್ರೆ ನಮ್ಗೆ ಆದಾಯ ಸುಮಾರು ಸಿಗುತ್ತಲ್ಲ ಅದೇ ರೀತಿ ಒಂದ್ ದಿನದ ಲೆಕ್ಕ ನಾವು ಹೇಳ್ತೀವಿ ಆದ್ರೆ ಒಂದ್ ತಿಂಗಳು ಒಂದ್ ವರ್ಷ ಹೀಗೆ ನಾವು ಮೇಂಟೈನ್ ಮಾಡ್ತಾ ಬಂದ್ರೆ ನಮ್ಗೆ ಈ ಸಮಗ್ರ ಪದ್ಧತಿಯಲ್ಲಿ ತುಂಬಾ ಉಪಯೋಗಗಳಿದ್ದಾವೆ ನೀವು ಕೂಡ ಅಳವಡಿಸ್ಕೋಬೇಕು ಮತ್ತೆ ನಾವಿಲ್ಲಿ ಮಾವಿನ ತೋಪವನ್ನು ನೋಡ್ಬೋದು ಈ ಮಾವಿನ ತೋಪಿಗೂ ಕೂಡ ನಾನು ಈ ಫಾರ್ಮ್ ಪಾಂಡ್ ಅಲ್ಲಿ ಬೋರ್ವೆಲ್ ಇದೆಯಲ್ಲ ಈ ಬೋರ್ವೆಲ್ ಅಲ್ಲಿ ತುಂಬಾ ಕಡಿಮೆ ನೀರು 1500 ಅಡಿ 1600 ಅಡಿ ತಗ್ಸಿದೀನಿ ಆದ್ರೂ ಬಂದಿರೋದು 1.5 ಇಂಚ್ ನೀರ್ ಐತೆ ಅದ್ ದೇಶಕ್ಕೆ ಯಾವಾಗ ಹೋಗುತ್ತೋ ಯಾವಾಗ ಬಿಡುತ್ತೋ ಅನ್ನೋದು ನಂಬಿಕೆ ನನಗೆ ಇಲ್ಲ ಅದಕ್ಕೆ ನಾನು ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ ಇದು ಬೋರ್ವೆಲ್ ಬೋರ್ವೆಲ್ ಇನ್ ಸುತ್ತ ನಾನು ನೀರನ್ನ ಒಳಗೆ ಸೇರ್ಲಿ ಅಂತ ನೀರು ಮಳೆ ನೀರ್ ಬರುತ್ತಲ್ಲ ಆ ಮಳೆ ನೀರ್ಗೆ ಈ ತರ ಒಂದು ಓಪನ್ ಮಾಡ್ಬಿಟ್ಟು ಬಿಟ್ಟು ಅದ್ರ ಸುತ್ತ ಮೇಲ್ಗಡೆ ಮಣ್ಣು ಕೆಳಗಡೆ ಇದ್ಲು ಅದ್ರ ಕೆಳಗೆ ಚಿಕ್ಕ ಕಲ್ಲು ಅದಕ್ಕಿಂತ ದೊಡ್ಡ ಕಲ್ಲು ಅದಕ್ಕಿಂತ ಇನ್ನೂ ದೊಡ್ಡ ಕಲ್ಲು ಈ ಕಲ್ಗಳನ್ನ ಹಾಕಿ ತುಂಬಿ ಅದನ್ನ ಗಟ್ಟಿಯಾಗಿ ಮಾಡಿದ್ರೆ ಈ ತರ ಗಟ್ಟಿ ಮಾಡಿದ್ರೆ ಸುತ್ತಲೇ ಮಳೆ ಏನ್ ಬರುತ್ತೆ ಆ ಮಳೆ ನೀರು ಅದ್ರ ಒಳಗೆ ಹೋಗಿ ಶೇಖರಣೆ ಆಗುತ್ತೆ ಅವಾಗ ಗ್ರೌಂಡ್ ವಾಟರ್ ಕೂಡ ರೀಚಾರ್ಜ್ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಬೋರ್ವೆಲ್ಗೂ ಕೂಡ ನೀರು ಹೋಗುತ್ತೆ ಅದರಿಂದ ಬೇಸಿಗೆಯಲ್ಲಿ ಆಗುವಂತ ನೀರಿನ ಅಭಾವವನ್ನು ಈ ಬೋರ್ನ ನಾವು ರೀಚಾರ್ಜ್ ಮಾಡಿಕೊಂಡು ಬೋರ್ವೆಲ್ ರೀಚಾರ್ಜ್ ಮಾಡಿಕೊಂಡು ನಾವು ಅದೇ ನೀರನ್ನ ನಾನು ಅಲ್ಲಿ ಮಾವಿನ ಮರ ಗಿಡಗಳಿಗೆ ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ದೀನಿ ಅಲೋ ಅದೇನಣ್ಣ ಅದು ಯಾರಣ್ಣ ಅಲ್ಲಿದೆ ಅಲ್ಲ ಅದನ್ನ ಮರ್ತಿದ್ದೆ ನೋಡು ಅದು ನಮ್ಮ ಅದಕ್ಕೆ ಜೇನು ಕೃಷಿ ಅಂತ ಕರೀತಾರೆ ಈಗ ಇದೆಲ್ಲ ಈಗ ಸೂರ್ಯಕಾಂತಿ ಬೆಳೆಯುವಂತ ಸಮಯ ಅಲ್ಲ ಅದಕ್ಕೆ ನಾನು ಏನ್ ಮಾಡಿದೀನಿ ಅಂದ್ರೆ ಸೂರ್ಯಕಾಂತಿ ಯಾವುದೇ ಹೂ ಬಿಡೋ ಗಿಡಗಳಾಗಿರ್ಬೋದು ಯಾವುದೇ ಹೂ ಬಿಡೋ ಬೆಳೆ ಆಗಿರ್ಬೋದು ಆ ಬೆಳೆಗೆ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಸೂರ್ಯಕಾಂತಿಗೆ ನಾನು ಒಂದು ಜೇನಿನ ಗೂಡನ್ನ ತಂದು ಇಟ್ಟಿದ್ದೀನಿ 1 ಎಕರೆ ನಾವು ಜಾಗಕ್ಕೆ ಒಂದು 8-9 ಇಂತ ಬಾಕ್ಸ್ಗಳನ್ನ ತಂದು ಇಟ್ಬಿಡ್ತೀನಿ ಆ ಬಾಕ್ಸ್ ಇಂದ ಏನ್ ಉಪಯೋಗ ಅಂತ ಕೇಳಿದ್ರೆ ನೀವು ಆ ಬಾಕ್ಸ್ ಅಲ್ಲಿ ಜೇನ್ ಇರ್ತಾವ ನಾವು ಜೇನ್ಗಳು ಹೊರಬಂದು ಪರಾಗಸ್ಪರ್ಶ ಅಂತ ಒಂದು ಮಾಡ್ತವೆ ಪರಾಗಸ್ಪರ್ಶ ಅಂದ್ರೆ ಒಂದು ಈಗ ಗಂಡು ಹೂವು ಮತ್ತೆ ಹೆಣ್ಣು ಹೂವು ಬೇರೆ ಇರ್ತವೆ ಆ ಹೂವಿಂದ ಅಲ್ಲಿ ಅಲ್ಲಿರುವಂತ ಪೋಲನ್ನು ತಗೊಂಡೋಗಿ ಅದಕ್ಕೆ ಹಾಕಿ ಅಲ್ಲಿ ಸೀಡ್ ಸೆಟ್ ಆಗೋ ಹಂಗೆ ಮಾಡ್ತವೆ ಅದಕ್ಕೆ ಪರಾಗಸ್ಪರ್ಶ ಅಂತ ಕರೀತಾರೆ ಅದರಿಂದ ನಮ್ಗೆ ಸೂರ್ಯಕಾಂತಿಯಲ್ಲಿ ಸೂರ್ಯಕಾಂತಿ ಬೀಜ ನಮ್ಗೆ ಹೆಚ್ಚಿನ ಉಪಯೋಗ ಆಗುವಂಥದ್ದು ನಾವು ಮಾರಾಟ ಮಾಡೋದು ಬೀಜವನ್ನೇ ಅದಕ್ಕೋಸ್ಕರ
ನಾವು ಒಂದು ಕಾಡು ಕಟ್ಟಬೇಕು ಅಂತಂದ್ರೆ ಎಷ್ಟೋ ಸಾವಿರಾರು ಜೇನುಗಳು ಓಡಾಡಿರ್ತವೆ, ಸಾವಿರಾರು ಜೇನುಗಳು ಒಂದು ಹೂವನ್ನ ಬಂದು ಭೇಟಿಯಾಗಿರ್ತವೆ. ಅದಕ್ಕೋಸ್ಕರ ನಾನು ಜೇನು ಕೃಷಿ ಮಾಡಿ ಅಲ್ಲಿ ಸೂರ್ಯಕಾಂತಿಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡಿತಾ ಇದ್ದೀನಿ. ಅದು ಅಲ್ಲದೆ ಯಾವುದೇ ನನ್ನ ಸುತ್ತಮುತ್ತ ಯಾವುದೇ ಕ್ರಾಪು ನಾನು ಬೆಳೀತಾ ಇದ್ದೀನಿ ಅವೆಲ್ಲ ಬೆಳೆಗಳಿಗೂ ಹೂ ಬಿಡುವ ಯಾವುದೇ ಬೆಳೆ ಆಗಿದ್ರೂ ಅದು ಜೇನುಗಳು ಅದರಲ್ಲಿ ಕಾಯಿ ಕಟ್ಟಂಗೆ ಅಥವಾ ಬೀಜ ಆಗಂಗೆ ಮಾಡ್ತಾ ಇದ್ದಾವೆ. ಅದಕ್ಕೋಸ್ಕರ ನಾನು ಜೇನು ಕೃಷಿನೂ ಕೂಡ ಆಗೋಗ್ತೀನಿ. ಅಷ್ಟೇ ಅಲ್ಲದೆ ಜೇನ್ ಜೊತೆಗೆ ಜೇನು ತುಪ್ಪನ್ನು ಮಾರಾಟ ಮಾಡ್ತೀನಿ. ಇಲ್ಲ ಅಂದ್ರೆ ಜೇನುಗಳನ್ನ ನಾನು ಏನ್ ಮಾಡ್ತೀನಿ, ಒಂದು ಜೇನು ಗೂಡು ಇರೋದ್ರಿಂದ ಇನ್ನೊಂದು ಜೇನು ಗೂಡನ್ನ ಅದರಲ್ಲಿ ಕಾಲೋನಿ ಡಿವೈಡ್ ಅಂತ ಕರೀತಾರೆ, ಅದನ್ನ ನಾನು ಜೇನನ್ನ ಇನ್ನೊಂದು ಗೂಡಿಗೆ ಹಾಕ್ಬಿಟ್ಟು ಆ ಜೇನು ಗೂಡನ್ನೇ ಮಾರ್ತೀನಿ. ಹಿಂಗೆ ಲಾಭಗಳನ್ನು ಗಳಿಸ್ಬೇಕು ಅಂದ್ರೆ ಸ್ವಲ್ಪ ತಲೆ ಓಡಿಸ್ಬೇಕು. ಮತ್ತೆ ರೈತರು ನಮ್ಮ ಇರುವಂತ ಏನು ನಮ್ಮ ಹತ್ರ ಸಂಪನ್ಮೂಲಗಳಿದ್ದಾವೆ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೇಕಾಗುತ್ತೆ. ಈ ರೀತಿ ನೀವು ಮಾಡಿ ನಿಮಗೂ ಒಂದು ಉಪಯೋಗ ಆಗುತ್ತೆ. ನೋಡೋಣ ನಗನ, ನೋಡು ನಿಮ್ ರೈತರು ಹೇಳಿದ್ರು ನಾನು ನೀನು ಒಟ್ಟಿಗೆ ಓದಿದ್ದು, ನೀನೇನು ಹಿಂಗಾದಲ್ಲ ನಗಣ. ಏನ್ ಮಾಡೋಣಪ್ಪ, ಪರಿಸ್ಥಿತಿ ಹೆಂಗಿತ್ತು, ನಮ್ಮ ತಮ್ಮನ ಹಂಗೆ ಕರ್ಕೊಂಡೆ. ನೀ ಹೇಳ್ದಂಗೆ ನಾವು ಕೂಡ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಂಡು ನಾವು ಹೆಚ್ಚಿನ ಲಾಭವನ್ನು ಗಳಿಸುವಲ್ಲಿ ನಿಮ್ಮನ್ನು ಮಾದರಿಯಾಗಿ ಇಟ್ಕೊಂಡು ನಾವು ಕೃಷಿನ ಮಾಡ್ತೀವಿ. ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು.